ಸಿದ್ದರಾಮಯ್ಯ ಬಾಯಿಗೆ ಬಂದಂತೆ ಮಾತಾಡೋದು ಬಿಡಬೇಕು ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ ಬಾಯಿಗೆ ಬಂದ ಹಾಗೆ ಮಾತಾಡೋದನ್ನ ಬಿಡಬೇಕು ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿಗಳನ್ನ ಜಾರಿ ಮಾಡಲೇಬೇಕು ನಮ್ಮ ಹೋರಾಟವನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ ಅಧಿವೇಶನದವರೆಗೆ ನಾವು ಕಾದು ನೋಡ್ತೀವಿ ಅಂತ ಬಿಎಸ್ವೈ ಹೇಳಿದ್ದಾರೆ ಅಧಿವೇಶನದ ಬಳಿಕ ನಾವು ಮುಂದಿನ ನಿರ್ಧಾರ ಮಾಡ್ತೀವಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಬಿಎಸ್ವೈ ಎಚ್ಚರಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಬೇಜವಾಬ್ದಾರಿಯಿಂದ ಮಾತನಾಡೋದು ಇನ್ನಾದರೂ ನಿಲ್ಲಿಸಬೇಕು ಅವರೇನ್ ಮನಮನೆಗೆ ಶಿವಕುಮಾರ್ ಅವರು ಇಬ್ಬರು ಸಹಿ ಮಾಡಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ಬಂದಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದನ್ನ ಮಾಡದೇನೆ ಮನಬಂದಂತೆ ಮಾತನಾಡುವಂತವರು ಬೇಜವಾಬ್ದಾರಿತನದ ಪರಮಾವಧಿ ಈಗಲಾದರೂ ನಾವೇನು ಹೊಸದಾಗಿ ಏನು ಕೇಳ್ತಾ ಇಲ್ಲ ಅವರು ಕೊಟ್ಟಿರುವಂತ ಭರವಸೆಯನ್ನು ತಕ್ಷಣ ಈಡೇರಿಸಬೇಕು ಅನ್ನೋದೇ ನಮ್ಮ ಒತ್ತಾಯ ಆ ಗ್ಯಾರಂಟಿ ಕಾರ್ಡ್ ಆಧಾರದ ಮೇಲೆ ಅವರು ಚುನಾವಣೆ ಗೆದ್ದಿರುವಂತಹದ್ದು ಅದನ್ನು ಮಾಡದೇ ಇದ್ರೆ ಜನತೆಗೆ ದ್ರೋಹ ಮಾಡಿದಂತಾಗುತ್ತೆ ನಾವು ಇಲ್ಲಿಗೆ ಬಿಡೋದಿಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಹೋರಾಟ ಪ್ರಾರಂಭ ಮಾಡ್ತೇವೆ ಈಗಾಗಲೇ ತೀರ್ಮಾನ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ